ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋ ವಿಷಯಕ್ಕೆ ಬಂದರೆ, ಇವತ್ತಿನ ವಿಡಿಯೋ ತುಂಬ ಪವರ್ಫುಲ್ ಆಗಿರುತ್ತೆ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಕೂಡ. ಯಾಕೆ ಅಂದರೆ, ಯಾರು ಸಿನ್ಸಿಯರಾಗಿ ಪ್ರೀತಿ ಮಾಡಿ ಮೋಸ ಹೋಗಿರ್ತಾರಲ್ಲ ಅಂಥ ಹೆಣ್ಮಕ್ಳಿಗೆ, ಆ್ಯಂಡ್ ಅಂಥ ಹೆಣ್ಮಕ್ಳಿಗೆ ಮೋಸ ಮಾಡಿರೋ ಕೆಲವೊಬ್ಬರು ಹುಡುಗರಿಗೋಸ್ಕರ ಮಾತ್ರನೇ ಈ ವಿಡಿಯೋ ಮಾಡಿರೋದು. ಮಿಸ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ, ಆಯಿತಾ? ಸೊ ತಡ ಯಾಕೆ, ಲೆಟ್ಸ್ ಬಿಗಿನ್ ಎ ವಿಡಿಯೋ. ಜನ್ರಲಾಗಿ ಅಬ್ಸರ್ವ್ ಮಾಡ್ತಿರ್ತೀವಲ್ವಾ ಸೊಸೈಟಿಲಿ, ತುಂಬ ಜನ ಹುಡುಗರ ಫೀಲಿಂಗ್ ಏನು ಅಂದರೆ, ಲವ್ವಲ್ಲಿ ಜಾಸ್ತಿ ಹುಡುಗಿರೇ ಮೋಸ ಮಾಡ್ತಾರೆ, ಹುಡುಗರು ಮಾತ್ರನೇ ಸಿನ್ಸಿಯರಾಗಿ ಲವ್ ಮಾಡ್ತಾರೆ ಅನ್ನೋ ಒಪಿನಿಯನ್ ಇದೆ ಅಲ್ವಾ? ಆದರೆ ನಾನು 5 ತಿಂಗಳಿಂದ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀನಲ್ವಾ, ಇದುವರೆಗೂ 80% ಹೆಣ್ಣು ಮಕ್ಕಳೇ ನನ್ನ ಹತ್ರ ಪ್ರಾಬ್ಲಮ್ಸ್ ಹೇಳ್ಕೊಂಡಿರೋದು. ನನ್ನ ಚಾನಲಲ್ಲಿ ಲವ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋ ಯಾವ ವಿಡಿಯೋ ಬೇಕಾದರೂ ತೆಗೆದು ನೋಡಿ, ಬರೀ ಹೆಣ್ಮಕ್ಕಳೇ ಜಾಸ್ತಿ ಕಮೆಂಟ್ ಮಾಡಿರೋದು, ಅಣ್ಣ ಮೋಸ ಮಾಡಿಬಿಟ್ರು ಅಣ್ಣ ಅಂತ. ಅದಕ್ಕೆ ಈ ವಿಡಿಯೋ ಮಾಡ್ತಿರೋದು, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಾವಿಷ್ಟು ದಿನದಿಂದ ಅಂದ್ಕೊಂಡಿದ್ವಿ ಅಲ್ವಾ, ಹುಡುಗರು ಎಷ್ಟು ಸಿನ್ಸಿಯರಾಗಿ ಪ್ರೀತಿ ಮಾಡ್ತಾರೆ ಅಂತ. ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಹೆಣ್ಮಕ್ಳನ್ನ ನಾನು ನೋಡಿದೆ. ಅವರು ಪ್ರಾಬ್ಲಮ್ಸ್ ಕೇಳ್ತಿದ್ರೆ, ನಿಜವಾಗ್ಲೂ ಹುಡುಗಿರು ಇಷ್ಟೊಂದು ಪ್ರೀತಿ ಮಾಡ್ತಾರ? ನಿಜವಾಗ್ಲೂ ಗುರು ಒಬ್ಬ ಹುಡುಗಂಗೋಸ್ಕರ ಅಷ್ಟೊಂದು ಅಳ್ತಿದಾರ, ಅಷ್ಟೊಂದು ಕಷ್ಟಪಡ್ತಿದಾರ? ಇನ್ನೂ ತುಂಬಾ ತಿಳ್ಕೊಂಡಿದ್ದೀನಿ. ಅದು ಯಾವುದೋ ಒಂದು ಫಿಲ್ಮಲ್ಲಿ ಒಂದು ಡೈಲಾಗ್ ಇದೆ, ನನಗೆ ತುಂಬ ಇಷ್ಟ ಆಯ್ತದು. ಪ್ರೀತಿ ಒಳ್ಳೆಯದೇ, ಆದರೆ ಪ್ರೀತಿ ಮಾಡೋರು ಒಳ್ಳೆಯವರಾಗಿರಲ್ಲ ಅಂತ. ಅದು ಕರೆಕ್ಟೇ, ಯಾಕಂದರೆ ನಾನು ಇಷ್ಟು ದಿನ ಹಾಗೆ ಅಂದ್ಕೊಂಡಿದ್ದೆ, ಹುಡುಗಿರೇ ಮೋಸ ಮಾಡೋದು ಅಂತ. ಆದರೆ ಹುಡುಗರು ಕೂಡ ತುಂಬ ಜನ ಮೋಸ ಮಾಡಿ ಕೈ ಕೊಡೋರಿದ್ದಾರೆ. ಏನಂದರೆ, ಹೆಣ್ಮಕ್ಳು ಸ್ಟೋರೀಸ್ ಎಲ್ಲೂ ಹೊರಗಡೆ ಬರಲ್ಲ. ಜನ್ರಲ್ಲಾಗಿ ಹುಡುಗರಿಗೆ ದೊಡ್ಡ ಫ್ರೆಂಡ್ ಸರ್ಕಲ್ಲೇ ಇರುತ್ತೆ, ಎಲ್ಲರ ಹತ್ರನೂ ಹೇಳ್ಕೊಂಬರ್ತಾ ಇರ್ತಾರೆ. ಸೊ ಬರೀ ಹುಡುಗರ ಸ್ಟೋರೀಸ್ ಮಾತ್ರ ಕೇಳ್ತಿರ್ತೀವಿ, ನೋಡ್ತಿರ್ತೀವಿ ಎಲ್ಲ ಕಡೆ. ಆದರೆ ತುಂಬ ಜನ ಹೆಣ್ಮಕ್ಳು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ, ಹೇಳ್ಕೊಂಡ್ರೆ ಏನಾಗುತ್ತೋ, ನನ್ನ ಫ್ಯೂಚರ್ ಏನಾದರೂ ಸ್ಪಾಯ್ಲ್ ಆಗ್ಬಿಡುತ್ತೇನೋ ಅನ್ನೋ ಭಯಕ್ಕೆ ಮೋಸ ಮಾಡಿರೋರ ಮೇಲೆ ಏನೂ ಆ್ಯಕ್ಷನ್ನೂ ತಗೊಳಕ್ಕಾಗದೆ ಅದನ್ನೆಲ್ಲ ಮನಸ್ಸಲ್ಲ ಇಟ್ಕೊಂಡು ಕೊರಗ್ತಾ ಇರ್ತಾರೆ. ನಿಜವಾಗ್ಲೂ ನನ್ನ ನಂಬಿ ಬಾಯಿ ತುಂಬ ಅಣ್ಣ ಅಂತ ಕರೆದು ನಿಮ್ಮ ಪ್ರಾಬ್ಲಮ್ಸ್ನ ನನ್ನ ಹತ್ರ ಶೇರ್ ಮಾಡ್ಕೋತಿದ್ದೀರಾ, ತುಂಬ ಖುಷಿಯಾಗುತ್ತೆ ಕಣ್ರು. ಅದಕ್ಕೆ ಇವತ್ತು ನಿಮಗೋಸ್ಕರ ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹುಷಾರಾಗಿ ಕೇಳಿಸ್ಕೊಳ್ಳಿ ಆಯಿತಾ? ಏನಂದರೆ, ಒಂದು ಹುಡುಗಿ ಒಬ್ಬ ಹುಡುಗನ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಾಳೆ. ಆ ಹುಡುಗನ ಹತ್ರ ಆಸ್ತಿ ಅಂತಸ್ತು ಇರೋ ಅವಶ್ಯಕತೆ ಇಲ್ಲ. ಸಿನ್ಸಿಯರಾಗಿ ಲವ್ ಮಾಡೋ ಹುಡುಗಿರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಆಯಿತಾ? ಸಿನ್ಸಿಯರಾಗಿ ಲವ್ ಮಾಡೋ ಹುಡುಗಿರು ಏನು ಕೇಳ್ಕೊತಾರೆ, ನಮ್ಮಪ್ಪ ಆದಮೇಲೆ ನಮ್ಮಪ್ಪನ ಥರನೇ ಪ್ರೀತಿ ಮಾಡೋ, ಕೇರ್ ಮಾಡೋ ಒಬ್ಬ ಹುಡುಗ ಸಿಕ್ಕಿದ್ರೆ ಸಾಕು ಅನ್ಕೋತಾಳೆ. ಅದನ್ನು ಬಿಟ್ಟು ಆಸ್ತಿ ಅಂತಸ್ತನ್ನೆಲ್ಲ ನೋಡಲ್ಲ. ಇನ್ನೂ ಸ್ವಲ್ಪ ಜನದ ಪ್ರಾಬ್ಲಮ್ ಏನು ಅಂದರೆ, ಅಣ್ಣ ಅವನಿಗೆ ಜಾಬ್ ಇಲ್ಲ, ಲೈಫಲ್ಲಿ ಸೆಟಲ್ ಆಗಿಲ್ಲ, ಅದರಲ್ಲೂ ನಾನೇ ಕೆಲಸ ಮಾಡಿ ನಿನ್ನ ಸಾಕ್ತೀನಿ ಅಂತ ಹೇಳಿದ್ರು ಕೂಡ ಮೋಸ ಮಾಡಿ ಬಿಟ್ಟು ಹೋಗಿದ್ದಾನಂತೆ. ಇಡಿಯಟ್, ಶಾಕ್ ಆಯಿತು ನಿಜವಾಗ್ಲೂ, ಈ ಥರ ಹುಡುಗಿರು ಇರ್ತಾರಾ ಅಂತ. ಸ್ವಲ್ಪ ಜಲಸ್ ಫೀಲ್ ಕೂಡ ಆಯಿತು, ಅಯ್ಯೋ ನನಗೆ ಯಾಕಪ್ಪ ಇಂಥ ಹುಡುಗಿ ಸಿಗಲಿಲ್ಲ ಅಂತ. ಇಟ್ಸ್ ಓಕೆ. ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿರೋ ವಿಷಯ ಏನು ಅಂದರೆ, ಸಿನ್ಸಿಯರಾಗಿ ಲವ್ ಮಾಡೋ ಹುಡುಗಿಗೆ ಸಿನ್ಸಿಯರಾಗಿ ಪ್ರೀತಿಸೋ ಹುಡುಗ ಸಿಗಲ್ಲ, ಸಿನ್ಸಿಯರಾಗಿ ಲವ್ ಮಾಡೋ ಹುಡುಗಂಗೆ ಸಿನ್ಸಿಯರಾಗಿ ಪ್ರೀತಿಸೋ ಹುಡುಗಿ ಸಿಗಲ್ಲ. ಹೋಗಲಿ, ಇಬ್ಬರೂ ಸಿನ್ಸಿಯರಾಗೇ ಇದ್ದಾರೆ ಅಂದ್ಕೊಳ್ಳಿ, ಅವ್ರ ಪೇರೆಂಟ್ಸೋ ಇಲ್ಲ ಅಕ್ಕಪಕ್ಕದ ಮನೆಯವರೋ ಇಲ್ಲ ಬೀದಿಲೋಗನ ಯಾವನೋ ಒಬ್ಬ ಹಾಳು ಮಾಡಿ ಅವರಿಬ್ಬರು ಸೇರದೇ ಇರೋ ಹಾಗೇ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ 90% ಆಫ್ ಲವ್ ಸ್ಟೋರೀಸಲ್ಲಿ ಬ್ರೇಕಪ್ ಆಗ್ತಾನೇ ಇರುತ್ತೆ. ಕೆಲವೊಬ್ಬರು ಹುಡುಗರು ಏನು ಹೇಳ್ತಾರಂತೆ ಅಂದರೆ, ಅವರು ಅವ್ರ ಬಾಯ್ ಫ್ರೆಂಡ್ನ ನಂಬಿ ಎಲ್ಲ ಸೀಕ್ರೆಟ್ಸ್ನೂ ಹೇಳ್ಕೊಂಡ ಮೇಲೆ ಯಾವಾಗ ಅವ್ರನ್ನ ಬಿಟ್ಟೋಗಬೇಕು ಅಂತ ಅನಿಸುತ್ತೋ, ಬೇರೆ ಹುಡುಗಿ ಪರಿಚಯ ಆಗೋದೋ ಅಥವಾ ಲವ್ ಮಾಡೋದೋ ಇಲ್ಲ ಇಬ್ಬಿಬ್ರು ಹುಡುಗಿರನ್ನ ಮೇಂಟೈನ್ ಮಾಡೋದೋ, ಹುಡುಗಿರು ಮಾತ್ರ ಅಲ್ಲ ಹುಡುಗರು ಮಾಡ್ತಾರೆ. ಸೊ ಅವಳ ಹಿಸ್ಟ್ರಿನೆಲ್ಲ ತಿಳ್ಕೊಂಡ್ಮೇಲೆ ಬಿಟ್ಟೋಗೋ ಟೈಮಲ್ಲಿ ಅವತ್ತು ನೀನು ಆ ಥರ ಮಾಡಿದ್ಯಾ ಈ ಥರ ಮಾಡಿದ್ಯಾ ಅಂತ ಅದನ್ನೇ ಒಂದು ಕಾರಣ ಇಟ್ಕೊಂಡು ಬಿಟ್ಟೋಗ್ಬಿಡೋದು. ಇನ್ನೂ ಸ್ವಲ್ಪ ಜನ ಹುಡುಗರೇನಂದರೆ, 7-8 ವರ್ಷ ಲವ್ ಮಾಡಿ ಕೊನೆಗೆ ನಮ್ಮ ಮನೇಲಿ ಒಪ್ಕೊಳ್ಳಲ್ಲ, ಕ್ಯಾಸ್ಟ್ ಬೇರೆ ಬೇರೆ,
ನಮ್ಮ ಮನೆಯಲ್ಲಿ ಬೇರೆ ಸಂಬಂಧ ನೋಡಿದ್ದಾರೆ, ನಮ್ಮ ಅಪ್ಪ ಅಮ್ಮನ ಎದುರಿಗೆ ನಿಂತು ಮಾತಾಡೋ ಧೈರ್ಯ ಇಲ್ಲ, ಈ ಕಾರಣಗಳನ್ನ ಹೇಳಿ ಸಡನ್ ಆಗಿ ಬೇರೆ ಯಾರನ್ನೋ ಮದುವೆ ಮಾಡಿಕೊಂಡು ಹೊರಟೋಗ್ತಿದ್ದಾರಂತ. ಇನ್ನೊಬ್ಬರು ಸ್ಟೋರಿ ಕೇಳಿ ತುಂಬಾ ಬೇಜಾರಾಯಿತು. ಲವ್ ಮಾಡಿ ಮದುವೆ ಮಾಡಿಕೊಂಡು 2 ವರ್ಷ ಆದಮೇಲೆ ನೀ ನನಗೆ ಬೇಡ ಅಂತ ಹೇಳಿ ಬಿಟ್ಟು ಹೋಗಿದ್ದಾನಂತ. ಇನ್ಫ್ಯಾಕ್ಟ್ ಆ ಹುಡುಗಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಪಾಪ ಆ ಹುಡುಗಿ ಇವಾಗ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು? ಆ ಹುಡುಗಿ ಇವತ್ತು ಕಾಯ್ತಾ ಇದ್ದಾಳಂತೆ, ನನ್ನ ಗಂಡ ಮತ್ತೆ ಬರ್ತಾನೆ, ಮಾತಾಡಿಸ್ತಾನೆ, ನನಗೆ ಸಿಗ್ತಾನೆ ಅಂತ. ಏನು ಗೊತ್ತಾ, ಎಲ್ಲ ಹುಡುಗಿರು ಬೀದಿಗೆ ಬಂದು ನನಗೆ ಈ ಥರ ಮೋಸ ಮಾಡಿಬಿಟ್ರು ಅಂತ ಹೇಳ್ಕೊಳ್ಳಲ್ಲ ಯಾರು. ಒಂದೊಂದು ಸಲ ಅವ್ರ ಮನೆಯವ್ರ ಹತ್ರ ಕೂಡ ಶೇರ್ ಮಾಡ್ಕೊಳ್ಳೋಕ್ಕಾಗದೇ ಇರೋವಂಥ ಪರಿಸ್ಥಿತಿಗಳು ಬರ್ತಾ ಇರುತ್ತೆ ಅವರಿಗೆ. ಅರ್ಥ ಮಾಡ್ಕೊಳ್ರೋ, ಅವರೆಷ್ಟು ನೋವು ಅನುಭವಿಸ್ತಾ ಇರ್ತಾರೆ ಅಂತ. ಅದನ್ನೆಲ್ಲ ಯಾರ ಹತ್ರ ಹೋಗಿ ಹೇಳ್ಕೋಬೇಕು ಅವರು? ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರ, ಒಬ್ಬ ಹುಡುಗಂಗೆ ಲವ್ ಫೇಲ್ಯೂರ್ ಆದರೆ ವಾಟ್ಸಪ್ ಸ್ಟೇಟಸ್ ಹಾಕ್ತಿರ್ತಾನೆ, ಆದರೆ ಹೆಣ್ಮಕ್ಳು ಆ ಥರ ಸ್ಟೇಟಸ್ ಎಲ್ಲ ಹಾಕಲ್ಲ. ಯಾವತ್ತಾದರೂ ಮತ್ತೆ ವಾಪಸ್ ಬರ್ತಾರೇನೋ ಅನ್ನೋ ಹುಚ್ಚು ನಂಬಿಕೆಯಿಂದ ಕಾಯ್ತಾ ಇರ್ತಾರೆ. ನೀವು ಇವತ್ತವರಿಗೆ ಮೋಸ ಮಾಡಿ ಹೊರಟೋಗ್ಬೋದು, ಆದರೆ ಯಾವತ್ತಾದರೂ ಒಂದಿನ ಕರ್ಮ ಅನ್ನೋದೊಂದಿದೆ. ನೀನು ಯಾರಿಗಾದರೂ ಅನ್ಯಾಯ ಮಾಡಿದ್ರೆ ನಿನಗೂ ಕೂಡ ಅನ್ಯಾಯ ಆಗೇ ಆಗುತ್ತೆ. ಆಗಲಿ ಅಂತ ಯಾರು ಕೇಳ್ಕೊಳ್ಳಲ್ಲ, ಬಟ್ ಆಗುತ್ತೆ ಶ್ಯೂರ್. ನಿಮ್ಮ ಮನೇಲಿ ಒಪ್ಸೋ ಧೈರ್ಯ ನಿಮಗಿಲ್ಲ ಅಂದಮೇಲೆ ಪ್ರೀತಿನೇ ಮಾಡೋಕೆ ಹೋಗಬಾರ್ದು. ಸೊ ತಂಗಿದ್ದೀರಾ, ಇವಾಗಲಾದರೂ ಅರ್ಥ ಮಾಡ್ಕೊಳ್ರೋ, ಯಾರನ್ನಾದರೂ ಚೂಸ್ ಮಾಡ್ಕೋಬೇಕು ಅಂದರೆ ತುಂಬ ಯೋಚನೆ ಮಾಡಿ ಚೂಸ್ ಮಾಡ್ಕೊಳ್ಳಿ. ಒಳ್ಳೆ 4 ಮಾತು ಯಾರು ಬೇಕಾದರೂ ಆಡ್ತಾರೆ, ಯಾರು ಬೇಕಾದರೂ ನಿಮ್ಮನ್ನು ಚೆನ್ನಾಗಿ ಹೊಗಳ್ತಾರೆ, ಅಟ್ಟಕ್ಕೇರಿಸ್ತಾರೆ. ಅರ್ಥ ಆಗ್ತಿದೆಯಾ? ಆ ಥರ ಬಣ್ಣದ ಮಾತಾಡಿದ ತಕ್ಷಣ ಲೈನಲ್ಲಿ ಬೀಳಬೇಡಿ. ಹುಡುಗರು ಕೂಡ ಒಂದು ಹುಡುಗಿ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡಿದ್ರೆ ಸಾಕು ಲವ್, ಆ ಹುಡುಗಿ ಲೈಫ್ ಲಾಂಗ್ ಇರ್ತಾಳ ಇರಲ್ವಾ ಆ ಯೋಚನೆ ಮಾಡಲ್ಲ ನೀವು. ಆ್ಯಂಡ್ ತುಂಬ ಜನ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ತಂಗಿದ್ದೀರಾ, ಅವ್ರು ಏನೇ ಅಂದರೂ ಅದನ್ನು ಸಹಿಸ್ಕೊಂಡು ಬರ್ತಾ ಇದ್ದೀರಾ. ಎಷ್ಟು ಸಲ ಜಗಳ ಆದರೂ ನೀವೇ ಸಾರಿ ಕೇಳ್ತಿದ್ದೀರಾ. ನಿಮಗೆ ಅಂತ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ? ನಿಮಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದೊಂದು ಇರುತ್ತೆ ತಾನೇ? ನೀವು ಪ್ರತಿ ಸಲ ಅವ್ರನ್ನ ಹೀಗೆ ಸಹಿಸ್ಕೊಂಡು ಹೋಗ್ತಾ ಇದ್ರೆ ಅವ್ರ ಮೈಂಡಲ್ಲಿ ಏ ಬಿಡು ಎಲ್ಲೋಗ್ತಾಳೆ, ಏನೇ ಆದರೂ ನಾನು ಏನೇ ಅಂದರೂ ಸಹಿಸ್ಕೋತಾಳೆ, ಮತ್ತೆ ನನ್ನ ಹತ್ರನೇ ವಾಪಸ್ ಬರಬೇಕು, ತುಂಬ ಲೈಟಾಗಿ ತಗೋತಾರೆ ನಿಮ್ಮನ್ನು. ನಿಮ್ಮದು ಅಂತ ಒಂದು ಸೆಲ್ಫ್ ರೆಸ್ಪೆಕ್ಟ್ ಮೇಂಟೈನ್ ಮಾಡಿ. ಯಾರನ್ನಾದರೂ ಇಷ್ಟಪಡೋದಕ್ಕಿಂತ ಮುಂಚೆ ಎಲ್ಲ ಥರನೂ ಯೋಚನೆ ಮಾಡಿ ಮುಂದೆ ಹೋಗಿ. ಕೆಲವೊಬ್ಬರು ನನಗೆ ಕಮೆಂಟ್ ಮಾಡಿದರು, ಅಣ್ಣ ಹುಡುಗಿರ ಬಗ್ಗೆ ವಿಡಿಯೋ ಮಾಡಬೇಡಿ, ಅವ್ರ ಪರವಾಗಿ ಏನು ಮಾತಾಡಬೇಡಿ ಅಂತ. ಅಲ್ಲೋ, ನಾನು ನ್ಯಾಯದ ಪರವಾಗಿ ಕಂಡ್ರೋ, ನಾನು ಯಾರ ಪರನೂ ಅಲ್ಲ ವಿರೋಧನೂ ಅಲ್ಲ, ಇಬ್ಬರಿಗೂ ಸಪೋರ್ಟ್ ಆಗಿರ್ತೀನಿ. ಆದರೆ ಅವ್ರಿಗೆ ಮೋಸ ಮಾಡಿ ಹೋಗ್ತಾರಲ್ಲ ಅವರಿಗೆ ಅಗೇನ್ಸ್ಟ್ ನಾನು. ಯಾಕಂದರೆ ಲವ್ ಫೇಲ್ಯೂರಿಂದ ಸಿಗೋ ನೋವು ಹೇಗಿರುತ್ತೆ ನನಗೆ ಗೊತ್ತು. ಅದಕ್ಕೆ ಲವ್ ಫೇಲ್ಯೂರ್ ಆದವ್ರು ಯಾರೂ ನೋವು ಪಡಬಾರ್ದು ಅನ್ನೋ ಕಾರಣಕ್ಕೇ ನಾನು ಇಷ್ಟು ವಿಡಿಯೋ ಮಾಡ್ತಿರೋದು. ಲವ್ ಫೇಲ್ಯೂರ್ ಬಗ್ಗೆನೇ ವಿಡಿಯೋ ಮಾಡಬೇಕು ಅಂತ ಏನಿಲ್ಲ ನನಗೆ, ಎಷ್ಟೋ ಟಾಪಿಕ್ಸ್ ಇದ್ದಾವೆ ನನ್ನ ಹತ್ರ ವಿಡಿಯೋ ಮಾಡೋದಕ್ಕೆ. ಆದರೆ ಇಂಥ ವಿಡಿಯೋ ತುಂಬ ಜನಕ್ಕೆ ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕೆ ಮಾಡ್ತಿದ್ದೀನಷ್ಟೇ. ಆ್ಯಂಡ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೇ ಆ ಕಾರಣಕ್ಕೆ. ನಂತರ ಬಿಡಿಸಿ ಬುದ್ಧಿ ಹೇಳೋರು ಯೂಟ್ಯೂಬಲ್ಲಿ ಮೇ ಬಿ ಯಾರೂ ಇಲ್ಲ ಅನ್ಕೋತೀನಿ ನನ್ನ ಪ್ರಕಾರ, ನಾನು ನೋಡಿಲ್ಲ. ಸೊ ಅಂಥವರಿಗೆ ನಾನಿದ್ದೀನಿ ಅನ್ನೋ ಧೈರ್ಯ ಕೊಡೋದಕ್ಕೇ ಈ ವಿಡಿಯೋಸ್ ಮಾಡೋದಕ್ಕೆ ಕಾರಣ. ಸೊ ಮೈ ಡಿಯರ್ ಸಿಸ್ಟರ್ಸ್, ನೀವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಲೈಫ್ ಅಂದಮೇಲೆ ಎಷ್ಟೋ ಕಷ್ಟಗಳು ಬರ್ತವೆ, ಆ ಕಷ್ಟಗಳನ್ನೆಲ್ಲ ಎದುರಿಸಿ ಪ್ರತಿಯೊಂದು ನೋವನ್ನು ತಡ್ಕೊಂಡು ಮುಂದೆ ಹೋಗಬೇಕೇ ಹೊರತು ಯಾವುದೋ ಒಂದು ರೂಮಲ್ಲಿ ಅಳ್ತಾ ಕೂತ್ಕೊಳ್ಳೋದಲ್ಲ. ನಿಮ್ಮನ್ನು ಬಿಟ್ಟೋಗಿರೋ ಹುಡುಗ ಹ್ಯಾಪಿಯಾಗಿ ಬೇರೆ ಮದುವೆ ಆಗ್ಬೋದು, ನೀವು ಮಾತ್ರ ಒಂದು ರೂಮಲ್ಲಿ ಅಳ್ತಾ ಕೂತ್ಕೋತೀರಾ? ನಿಮ್ಮ ಮೈಂಡಲ್ಲಿ ಏನಿದೆ ಅಂದರೆ, ಅವನು ಬಿಟ್ಟರೆ ಬೇರೆ ಯಾರೂ ನನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಅಲ್ವಾ? ಅದಲ್ಲ, ನಿಮಗೆ ಅಂತ ಒಂದೊಳ್ಳೆ ಲೈಫ್ ಇದೆ, ಫ್ಯೂಚರಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಹುಡುಗ ಬರ್ತಾನೆ ನಿಮ್ಮ ಲೈಫ್ಗೆ. ಇನ್ಮುಂದೇನಾದರೂ ಹುಷಾರಾಗಿರಮ್ಮ, ಈಸಿಯಾಗಿ ಬ್ಲೈಂಡಾಗಿ ಇನ್ಮುಂದೆ ಯಾರನ್ನೂ ನಂಬಕ್ಕೆ ಹೋಗಬೇಡಿ ಆಯಿತಾ? ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಸಾರಿ ಅಂತ ಖಂಡಿತವಾಗ್ಲೂ ಕೇಳಲ್ಲ, ಯಾಕೆಂದರೆ ನಾನು ಮಾತಾಡಿದ್ದೀನಿ ಅಂದರೆ ಅದು ಕರೆಕ್ಟಾಗೇ ಇರುತ್ತೆ.